ಸ್ವಲ್ಪ ಮಾತೇ ಬಿಡ್ರಿ. ಕರುನಾಡಿಗೆ ನಮಸ್ಕಾರ. ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಬೆಳಕಿನ ಹಬ್ಬ ನಿಮಗೆಲ್ಲರಿಗೂ ಒಂದು ನಿಮ್ಮ ಬಾಳು ಬೆಳಗುವಂತಹ ಶಕ್ತಿ ಕೊಡಲಿ. ಆ ಬೆಳಕು ನಿಮ್ಮ ಬಾಳಿನ ನಂದಾದೀಪವಾಗಲಿ ಅನ್ನುವ ಮಾತನ್ನು ಹೇಳುತ್ತಾ, ಬರುವ ಕೆಸೆಟ್ ಎಕ್ಸಾಮ್ದಲ್ಲಿ ನಿಮಗೆ ರಿಸಲ್ಟ್ ಬರಲೇಬೇಕು. ಆ ರಿಸಲ್ಟ್, ಆ ಸರ್ಟಿಫಿಕೇಟ್ ನಿಮ್ಮ ಬಾಳಿನ ಬೆಳಕಾಗುತ್ತದೆ. ಅದು ನಿಮ್ಮ ಜೀವನ ಪರ್ಯಂತ ನಿಮಗೆ ಬೆಳಕಾಗಿ ಇರುತ್ತದೆ. ಆ ಸರ್ಟಿಫಿಕೇಟ್ದಲ್ಲಿ ಅದೊಂದು ಶಕ್ತಿ ಇದೆ. ಆ ಕೆಸೆಟ್ ಸರ್ಟಿಫಿಕೇಟು ಮತ್ತು ನೆಟ್ ಸರ್ಟಿಫಿಕೇಟಲ್ಲಿ ಒಂದು ಶಕ್ತಿ ಇದೆ, ಒಂದು ಬೆಳಕು ಇದೆ. ಆ ಬೆಳಕು ನಿಮಗೆ ಸಿಗಲಿ, ಆ ಸರ್ಟಿಫಿಕೇಟ್ ನಿಮಗೆ ಸಿಗಲಿ ಅನ್ನುವ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ದೀಪಾವಳಿ ಹಬ್ಬದ ದಿವಸದಂದು ನಾನು ನಿಮಗೆ ಪೇಪರ್ ಕ್ರಮಾಂಕ 1 ಮೊದಲನೇ ಟಾಪಿಕ್, ಮೊದಲನೇ ಪತ್ರಿಕೆ 10 ಟಾಪಿಕ್ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನ್ದಲ್ಲಿ ಬರುವಂಥ ಪ್ರಾಚೀನ ಭಾರತದ ಶಿಕ್ಷಣ ವ್ಯವಸ್ಥೆ ನೀವು ಅನ್ಬೋದು. ಸರ್, ಎಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀರಿ ಸರ್. ನೆಟ್ ಎಕ್ಸಾಮ್ದೊಳಗೆ ಇದ್ರದ್ದು ನಾನು ಹೇಳುವ ಪ್ರತಿಯೊಂದು ಪಾಯಿಂಟ್ಸ್ ನೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗೇ ಆಗುತ್ತದೆ. ಕೆಸೆಟ್ ಅಂತೂ ನೀವು ನನ್ನ ಕಿಶೆದೊಳಗಿದ್ದಂಗಾದ್ರೆ ಕೆಸೆಟ್ ಬಗ್ಗೆ ಏನೂ ಕಾಳಜಿ ಮಾಡಬೇಡ್ರಿ. ಕೆಸೆಟ್ ನೀವು ಪರೀಕ್ಷೆ ಪಾಸ್ ಆಗೇ ಆಗುತ್ತೀರಿ. ಆದರೆ ಸ್ವಲ್ಪ ಡೀಟೇಲ್ ಹೇಳೋ ಉದ್ದೇಶ ನೆಟ್ ಎಕ್ಸಾಮ್, NET ನೆಟ್ ಎಕ್ಸಾಮ್ಗಾಗಿ ಈ ನಾನು ಹೇಳುತ್ತಿರುವ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ಜೈನಿಸಮ್ ಎಜುಕೇಷನ್ ಸಿಸ್ಟಮ್ ನಮ್ಮ ದೇಶದಲ್ಲಿ ಕ್ರಿಸ್ತಶಕ ಪೂರ್ವ 6ನೇ ಶತಮಾನದಲ್ಲಿ ಜೈನ್ ಎಜುಕೇಷನ್ ಸಿಸ್ಟಮ್ ಪ್ರಾರಂಭವಾಗಿತ್ತು. ಭಾರತದಲ್ಲಿ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಜೈನ ಎಜುಕೇಷನ್ ಸಿಸ್ಟಮ್ ಪ್ರಾರಂಭವಾಗಿದೆ. ವರ್ಧಮಾನ ಮಹಾವೀರರ ಒಂದು ಬೋಧನೆಯನ್ನು, ವರ್ಧಮಾನ ಮಹಾವೀರರ ತತ್ವಗಳನ್ನು, ವರ್ಧಮಾನ ಮಹಾವೀರರ ಒಂದು ಅವರ ಒಂದು ವಿಚಾರಗಳನ್ನು ಅಳವಡಿಸಿಕೊಂಡು ಶಿಕ್ಷಣ ಕೊಡುವ ಒಂದು ವ್ಯವಸ್ಥೆಗೆ ಜೈನ್ ಎಜುಕೇಷನ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಈ ಜೈನ ಎಜುಕೇಷನ್ ಸಿಸ್ಟಮ್ದಲ್ಲಿ ಒಟ್ಟು 24 ಜನ ತೀರ್ಥಂಕರು ಆಗಿ ಹೋಗಿದ್ದಾರೆ. ಪರೀಕ್ಷೆದೊಳಗೆ ಪ್ರಶ್ನೆ ಕೇಳ್ತಾರೆ, ಯಾವ ಧರ್ಮದಲ್ಲಿ 24 ತೀರ್ಥಂಕರು ಆಗಿ ಹೋಗಿದ್ದಾರೆ? ಜೈನ ಧರ್ಮದಲ್ಲಿ. ಜೈನ ಧರ್ಮದಲ್ಲಿ ಮೊದಲನೇ ತೀರ್ಥಂಕರು ಯಾರು? ಋಷಭನಾಥ. ಜೈನ ಧರ್ಮದ 24ನೇ ತೀರ್ಥಂಕರು ಯಾರು? ಲಾರ್ಡ್ ವರ್ಧಮಾನ ಮಹಾವೀರ. ಲಾರ್ಡ್ ವರ್ಧಮಾನ ಮಹಾವೀರರು, ಭಗವಾನ್ ವರ್ಧಮಾನ ಮಹಾವೀರರು ಹೇಳಿದ ವಿಚಾರಗಳು, ಹೇಳಿದ ಮಾರ್ಗದರ್ಶನ, ಅವರು ಒಂದು ಜೀವನಕ್ಕೆ, ಅವರು ನಮಗೆ ನೀಡಿದ ಜೀವನಕ್ಕೆ ಬೆಳಕಾಗುವಂಥ ಮಾರ್ಗದರ್ಶನದ ಮಾತುಗಳನ್ನು ಅಳವಡಿಸಿಕೊಂಡು ಶಿಕ್ಷಣ ಪಡೆಯುವಂಥ ವ್ಯವಸ್ಥೆಗೆ ಜೈನಿಸಮ್ ಎಜುಕೇಷನ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಇನ್ನು ಪರೀಕ್ಷೆದೊಳಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ತೀರ್ಥಂಕರರ ಅರ್ಥ ಏನು? ಗ್ರೇಟ್ ಟೀಚರ್ಸ್. ಮೊದಲನೇ ತೀರ್ಥಂಕರ ಯಾರು ಅಥವಾ 24ನೇ ತೀರ್ಥಂಕರ ಯಾರು ಅಂತೇಳಿ ಕೇಳ್ತಾರೆ. ಇನ್ನು ಈ ತೀರ್ಥಂಕರರು ಅಥವಾ ಈ ಜೈನ ಧರ್ಮದ ವಿಚಾರಗಳನ್ನು, ಬೋಧನೆಯನ್ನು ಮಾಡುವ ಸಲುವಾಗಿ ಯಾವ ಸ್ಥಳದೊಳಗೆ ಬೋಧನೆಯನ್ನು ಮಾಡುತ್ತಿದ್ದರು, ಯಾವ ಸ್ಥಳದಲ್ಲಿ ಪಾಠ ಬೋಧನೆಯನ್ನು ಮಾಡುತ್ತಿದ್ದರು, ಯಾವ ಸ್ಥಳದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು, ಆ ಸ್ಥಳಕ್ಕೆ ಬದೀಸ್ ಎಂದು ಕರೆಯುತ್ತಾರೆ. ಬದೀಸ್ ಹೆಂಗೆ? ಘಟಿಕ ಅಥವಾ ಗುರುಕುಲ, ವಿಹಾರ. ವಿಹಾರ ಇದು ಬುದ್ಧ ಧರ್ಮದೊಳಗೆ ಒಂದು ಶಾಲೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಮಾಂಕ್ ಇವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಗುರುಕುಲದೊಳಗೆ ಗುರುಗಳು ಶಿಷ್ಯರಿಗೆ, ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುತ್ತಿದ್ದರು. ಅದೇ ರೀತಿ ಜೈನ ಧರ್ಮದಲ್ಲಿ ಬದೀಸದಲ್ಲಿ ತೀರ್ಥಂಕರರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಬದೀಸ್ ಎಂದರೆ ದ ಟೆಂಪಲ್ ಆಫ್ ಜೈನ್, ಜೈನ ಧರ್ಮದ ಒಂದು ದೇವಸ್ಥಾನ. ಈ ಬದೀಸದಲ್ಲಿ ಮತ್ತೆ ಎರಡುಗಳಿವೆ. ಇದಕ್ಕೆ ಚೈತನ್ಯಲಾಯ ಏನಂತಾರೆ, ಚೈತ್ಯಲಾಯಸ್ ಎಂದು ಕರೆಯುತ್ತಾರೆ. ಮತ್ತು ಇನ್ನೊಂದು ಹೆಸರು ಅಂದರೆ ಜೀನಾಲಾಯಸ್ ಅಂತೇಳಿ ಕರೀತಾರೆ. ಇಲ್ಲಿ ಜೈನ ಧರ್ಮದ ವಿಚಾರಗಳನ್ನು ಹೇಳುವ ಇದು ಸ್ಥಳವಾಗಿದೆ. ಇನ್ನು ಈ ಜೈನ ಧರ್ಮದ ಮೇನ್ ಉದ್ದೇಶ ಏನು? ಇದು ಪರೀಕ್ಷೆದೊಳಗೆ ಕೇಳಿದ ಪ್ರಶ್ನೆ. ವಾಟ್ ವಾಸ್ ದ ಮೇನ್ ಏಮ್ ಆಫ್ ಜೈನಿಸಮ್ ಎಜುಕೇಷನ್? ಜೈನ ಧರ್ಮದ ಅಥವಾ ಜೈನ ಶಿಕ್ಷಣದ ಪ್ರಮುಖ ಉದ್ದೇಶನು ಅಟೈನ್ಮೆಂಟ್ ಆಫ್ ಲಿಬರೇಷನ್. ಇದನ್ನು ಕೂಡ ಸೇಮ್ ಬುದ್ಧಿಸ್ಟ್ ಎಜುಕೇಷನ್ ಆಗಲಿ ಅಥವಾ ವೇದಿಕ್ ಎಜುಕೇಷನ್, ಇವು ಎರಡರದ್ದು ಉದ್ದೇಶ ಏನದ್ರಿ? ವೇದದೊಳಗೆ ಮೋಕ್ಷ ಸಿಗುವುದು. ಬುದ್ಧಿಸ್ಟ್ ಎಜುಕೇಷನ್ದೊಳಗೆ ನಿರ್ವಾಣ ಪಡೆಯುವುದು. ಇಲ್ಲಿ ಕೂಡ ಮೋಕ್ಷ, ಲಿಬರೇಷನ್ ಅಟೈನ್ಮೆಂಟ್ ಆಫ್ ಲಿಬರೇಷನ್, ಇದು ಕೂಡ ನಿರ್ವಾಣ ಹೊಂದುವುದು. ಒಬ್ಬ ಮನುಷ್ಯ ಸಂಸಾರದಿಂದ ಅಥವಾ ಈ ಪ್ರಪಂಚದಿಂದ
ಎಲ್ಲ ತನ್ನ ತನ್ನ ಸಂಬಂಧಗಳನ್ನು ಕಡಿದುಕೊಂಡು ಸ್ವತಂತ್ರವಾಗಿ ಬದುಕೋದು, ಸ್ವತಂತ್ರವಾಗಿ ಅಟೈನ್ಮೆಂಟ್ ಆಫ್ ಲಿಬರೇಷನ್, ಬಂಧನದಿಂದ ಬಿಡುಗಡೆಯಾಗೋದು, ಬಂಧನದಿಂದ ಹೊರಗೆ ಬಂದು ಜೀವನ ನಡೆಸೋದು, ಅಟೈನ್ಮೆಂಟ್ ಆಫ್ ಲಿಬರೇಷನ್. ಹಾಂ, ಇದು ಈ ಜೈನಿಸಂ ಉದ್ದೇಶವಾಗಿದೆ. ಇನ್ನು ಜೈನಿಸಂ ಎಜುಕೇಷನ್ ಸಿಸ್ಟಮ್ದಲ್ಲಿ ಕೂಡ ಮಾತೃಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ತಮ್ಮ ಎಲ್ಲ ವಿಚಾರಗಳನ್ನು ಮಾತೃಭಾಷೆಯಲ್ಲಿ ಮದರ್ ಟಂಗದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ರೈಟಿಂಗ್ ಸಿಸ್ಟಮ್, ಇದು ಜೈನ ಧರ್ಮದ ಶಿಕ್ಷಣ ಪದ್ಧತಿಯಲ್ಲಿ ಪ್ರಾರಂಭವಾಗಿತ್ತು, ಲಿಖಿತ ಸ್ವರೂಪದ ಒಂದು ಬೋಧನೆ. ಇನ್ನು ಇವರು ಕೂಡ ಸೈಂಟಿಫಿಕ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುತ್ತಿದ್ದರು. ಯಾವುದೇ ಪ್ರಕಾರದ ಕಾಲ್ಪನಿಕ ಕ್ರಿಯೇಟಿವ್ ಇರಲಿಲ್ಲ, ಸೈಂಟಿಫಿಕ್ ಏನೇ ಇದ್ರೂ ಸೈಂಟಿಫಿಕ್ ಆಗಿ ವೈಜ್ಞಾನಿಕ ಆಧಾರಿತವಾಗಿ ಡಿಬೇಟ್ ಮತ್ತು ಡಿಸ್ಕಷನ್ ಇಲ್ಲಿ ನಡೆಯುತ್ತಿತ್ತು. ಜೈನ ಧರ್ಮದ ಒಂದು ಆಚಾರ ವಿಚಾರಗಳು, ಜೈನ ಧರ್ಮದ ಒಂದು ಮಾಹಿತಿಯನ್ನು ಚೀನಾದ ಒಬ್ಬ ಯಾತ್ರಿಕ, ಏನು ನಮ್ಮ ಭಾರತ ದೇಶಕ್ಕೆ ಬಂದಿದ್ದು 7ನೇ ಶತಮಾನದೊಳಗೆ, ಯುವಾನ್ ತ್ಸಾಂಗ್ ಅಂತೇಳಿ, ಯುವಾನ್ ತ್ಸಾಂಗ್ ಹೆಸರು ನೆನಪಿಡ್ರಿ, ಯುವಾನ್ ತ್ಸಾಂಗ್, ಈ ವ್ಯಕ್ತಿ ತನ್ನ ಪ್ರವಾಸ ವರ್ಣನೆಯಲ್ಲಿ ಬರೆದಿದ್ದಾನೆ, ಭಾರತದೊಳಗೆ ಈ ಧರ್ಮ ಇಂತು, ಇಲ್ಲಿ ತೀರ್ಥಂಕರಿದ್ದರು, ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತನ್ನ ಗ್ರಂಥದಲ್ಲಿ ಬರೆದಂಥ ವ್ಯಕ್ತಿ ಈತನು. ಇನ್ನು ಇಲ್ಲಿ ಮಹಾವೀರರ ಅಥವಾ ಜೈನ ಧರ್ಮದಲ್ಲಿ ಬರುವಂಥ ಎರಡು ಸೂತ್ರಗಳು, ಒಂದು ಸಮಯಾವ ಸೂತ್ರ, ಸಮವಾಯ ಸೂತ್ರ. ಪರೀಕ್ಷೆದೊಳಗೆ ಹಿಂಗೆ ಕೇಳ್ತಾರೆ, ಸಮಯಾವ ಸೂತ್ರ ಮತ್ತು ಪ್ರಗಣಪಾರ ಸೂತ್ರ, ಇವು ಯಾವ ಧರ್ಮದಲ್ಲಿ ಬರುತ್ತದೆ? ಜೈನಿಸಂ ಧರ್ಮದಲ್ಲಿ ಬರುತ್ತವೆ. ಇವು 64 ಸೂತ್ರಗಳಿವೆ, ಇವು 12 ಸೂತ್ರಗಳು. ಅದರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಗ್ರಾಮರ್, ಮೆಡಿಸಿನ್, ಲಾಜಿಕ್, ಫಿಲಾಸಫಿ, ಈ ಸಬ್ಜೆಕ್ಟ್ಗಳು ಕೂಡ ಈ ಜೈನಿಸಂ ಧರ್ಮದಲ್ಲಿ ಬೋಧನೆ ಮಾಡಲಾಗುತ್ತಿತ್ತು. ಒಟ್ಟು 3 ಆಸ್ಪೆಕ್ಟ್ ಆಫ್ ಜೈನಿಸಂ, ಜೈನಿಸಂ ಧರ್ಮದ ಅಥವಾ ಜೈನಿಸಂ ಎಜುಕೇಷನ್ದಲ್ಲಿ 3 ಆಸ್ಪೆಕ್ಟ್ಗಳಿವೆ, 3 ಭಾಗಗಳಿವೆ. ಅದಕ್ಕೆ ನಾವು ಅನೇಕಂತವಾದ ಅಂದರೆ ಏನು ರೀ, ಅನೇಕ ಅನ್ಲಿಮಿಟೆಡ್ ಅಂತೇಳಿ ನಾವು ಕರಿತೀವಿ, ಇನ್ಫಿನಿಟಿವ್. ಇದು ಲಿಮಿಟೆಡ್ ಇರುವಂಥ ಜ್ಞಾನ ಅಲ್ಲ, ಇದು ಅನ್ಲಿಮಿಟೆಡ್ ಇರುವಂಥ ವಿಷಯವನ್ನು ಇಲ್ಲಿ ಹೇಳಲಾಗುತ್ತದೆ. ಇದು ಏನು ರೀ, ಸ್ಯಾದವಾದ ಅಂದರೆ ಒಂದು ಕಂಡೀಷನ್ ಇರ್ತದೆ. ಯಾವುದೇ ಒಂದು ವಿಷಯ ಕಲಿಬೇಕಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಒಂದು ಕಂಡೀಷನ್, ಆ ಕಂಡೀಷನ್ದೊಳಗೆ ಮಾತ್ರ ನಾವು ಕಲಿಯುತ್ತೇವೆ. ಆಮೇಲೆ ನಯವದ ಅಂದರೆ ಒಂದು ಸಬ್ಜೆಕ್ಟ್ ಕಡೆಗೆ ನಾವು ಯಾವ ಆ್ಯಂಗಲದೊಳಗೆ ನೋಡ್ತೀವಿ, ಆ ಆ್ಯಂಗಲದೊಳಗೆ ಆ ದೃಷ್ಟಿಕೋನದಲ್ಲಿ ಆ ವಿಷಯ ನಮಗೆ ಕಣ್ಣಿಗೆ ಕಾಣಿಸುತ್ತದೆ. ಈಗ ಒಂದು ಆನೆಗೆ ನೀವು ಒಬ್ಬ ಕಣ್ಣು ಕಾಣಿಸಲಿರೋ ವ್ಯಕ್ತಿಗೆ ಹೋಗಿ ಆನೆಗೆ ಬರೀ ನಾವು ಕಾಲು ತೋರಿಸಿದ್ವು ಅಂದ್ರೆ ಮತ್ತೆ ಎಷ್ಟು ದಪ್ಪದು ಅಂತೇಳಿ, ಇನ್ನೊಬ್ಬಂತನ ಸೊಂಡಿ ತೋರಿಸಿದೆವು, ಸೊಂಡಿ ಕೈ ಹಿಡಿದು, ನಾವು ಯಾವ ದೃಷ್ಟಿಕೋನದಾಗ ನೋಡ್ತೀವಿ ಆ ದೃಷ್ಟಿಕೋನದೊಳಗೆ ಆ ಭಾಗವು ನಮಗೆ ಕಾಣಿಸುತ್ತದೆ. ಇನ್ನು 5 ಪಾರ್ಟ್ಸ್ ಆಫ್ ಜೈನಿಸಂ, ಇದರಲ್ಲಿ 5 ಭಾಗಗಳನ್ನು ಕಲಿಸುತ್ತಾರೆ ವಿದ್ಯಾರ್ಥಿಗಳಿಗೆ. ವಾಚನ, ರೀಡಿಂಗ್, ಆಮೇಲೆ ರೀಡಿಂಗ್ ಬರಲೇಬೇಕು ವಿದ್ಯಾರ್ಥಿಗಳಿಗೆ, ಪ್ರಶ್ನೆ, ಆಸ್ಕಿಂಗ್ ಅ ಕ್ವಶನ್ಸ್, ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳುತ್ತಿರಬೇಕು. ಅನುಪ್ರೇಕ್ಷ, ಸಮರ್ಥ, ಒಂದೇರ ಬಾಯಿ ಮುಚ್ಚುತ್ತೀ, ಏನು ಬಾಯಿ ಮ್ಯಾಗೆ ಬಿಡುತ್ತೀಯಟ, ಹತ್ತು ಮಿನಿಟ್ ಆಯಿತು ಹೇಳಗತ್ತೀನಿ ನಾನು ನಿಮಗೆ, ಗಪ್ಪಾರಿ ಅಂತೇಳಿ, ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಅಂಹಾಯ್ ಅಂದ್ರೆ ಲರ್ನಿಂಗ್ ಬೈ ಪಾರ್ಟ್. ನಾವು ಕಲಿಯಬೇಕಾದರೆ ಸ್ವಲ್ಪ ಘಟಕಗಳಿಂದ ನಾವು ಪಾಠ ಕಲಿತಿರಬೇಕು. ಆಮೇಲೆ ಧರ್ಮ ಪಾಲೇಸ್, ಪ್ರೀಚಿಂಗ್ ರಿಲಿಜಿಯಸ್ ಟು ಮಾಸಸ್, ಎಲ್ಲ ಜನರಿಗೆ ಧರ್ಮದ ಬಗ್ಗೆ ಬೋಧನೆಯನ್ನು ಮಾಡುವ ಪದ್ಧತಿ ಈ ಜೈನ ಧರ್ಮದಲ್ಲಿ ಇತ್ತು. ಇನ್ನು ನೆಟ್ ಎಕ್ಸಾಮ್ದೊಳಗೆ ಇದು ಈ ಪ್ರಶ್ನೆ ಕೇಳಿದ್ದು ನೋಡ್ರಿ, ಜೈನ ಧರ್ಮದ 3 ರತ್ನಗಳು ಯಾವುವು? ಜೈನ ಧರ್ಮದ 3 ಜೆವೆಲ್ಸ್ಗಳು ಯಾವುವು? ಹಾಂ, 3-3 ರತ್ನ ಅಂತೇಳಿ ಕರೀತಾರೆ. ಇದು ನೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ ಇದ್ರಿ, 3 ರತ್ನಗಳು ಯಾವುವು? ಜೈನ ಧರ್ಮದ 3 ರತ್ನಗಳು ಯಾವುವು? ಮೊದಲನೇ ರತ್ನ ಸಮ್ಯಕ ದರ್ಶನ, ಸಮ್ಯಕ್ ಅಂದರೆ ರೈಟ್, ದರ್ಶನ್ ಪೇತ್, ಸಮ್ಯಕ ಜ್ಞಾನ, ಒಳ್ಳೆಯ ಜ್ಞಾನ, ಸಮ್ಯಕ ದರ್ಶನ, ಸಮ್ಯಕ ಜ್ಞಾನ ಇರಬೇಕು. ಆದರೆ ಆ ಜ್ಞಾನದಿಂದ ಇನ್ನೊಬ್ಬರು ಭಾಳ ಬೆಳಗಬೇಕು, ಸ್ವಂತದ ಭಾಳ ಬೆಳಗಬೇಕು, ಸಮಾಜಕ್ಕೆ ಉಪಯೋಗ ಆಗುವಂಥ ಜ್ಞಾನ ಇರಬೇಕು. ಜ್ಞಾನ ಇರ್ತೈತಿ, ಈಗ ನಿಮ್ಮ ಹತ್ರ ಈಗ ಬಾಂಬ್ ತಯಾರು ಮಾಡುವ ಜ್ಞಾನ ಐತಿ ತಿಳಿದ್ರಿ, ನೀವು ಬಾಂಬ್ ತಯಾರು ಮಾಡಿ ಇನ್ನೊಬ್ಬರು ಮನೆ ಮೇಲೆ ಹೋಗಿದ್ರೆ ಅಂದ್ರೆ ಅದು ನಾಶ ಆಗಿಬಿಡ್ತಾರೆ, ಅವ್ರ ಮನೆ ನಾಶ ಆಗ್ತದೆ, ಅವ್ರ ಊರು ನಾಶ ಆಗ್ತದೆ. ಬಾಂಬು ತಯಾರು ಮಾಡುವಂಥ ಜ್ಞಾನ ನಿಮ್ಮ ಹತ್ರ ಐತಿ, ಬಟ್ ಅದನ್ನು ನಾವು ನೆಗೆಟಿವ್ ಆಗಿ ಅದು ಆ ನಾಲೆಜನ್ನು ಉಪಯೋಗ ಮಾಡಿದ್ರೆ ಅದಕ್ಕೆ
ಅದಕ್ಕೆ ಸಮ್ಯಕ ನಾಲೆಜ್ ಅನ್ನಂಗಿಲ್ಲ. ಈ ಕೆಲವೊಬ್ರು ನೋಡ್ರಿ, ನಿಮ್ಗೆ ಸುಳ್ಳು ಸುಳ್ಳು ಫೋನ್ ಹಚ್ಚಿ ಇನ್ನಿನ್ನೊಬ್ರು ನಂದು ಬುಕ್ ತೊಗೊಂಡಿದ್ರು. ಪಾಪ, ಬುಕ್ ತೊಗೊಳೋದಾಗ ನಾವು ಅವ್ರಿಗೆ ಏನು ಮಾಡ್ಯಾರ, ಅವರು ಕುರಿಯರ್ ಮೂಲಕ ನಾವು ಬುಕ್ ಕಳಿಸ್ತೀವಿ ರೀ, ಆ ಬುಕ್ ಅವ್ರ ಹತ್ರ ಹೋಗ್ಯಾದ್ರಿ. ಆ ಕುರಿಯರ್ದವ್ರು ಏನು ಮಾಡ್ಯಾರ, ಇನ್ನೊಬ್ಬರು ಕುರಿಯೋರ ಹೆಸರು ಮೇಲೆ ಅವ್ರಿಗೆ ಫೋನ್ ಮಾಡ್ಯಾರ. ಫೋನ್ ಮಾಡಿ, ನೋಡ್ರಿ ಸರ್, ನಿಮ್ಮ ಬುಕ್ ಬಂದಿದೆ, ನಾವು ನಿಮಗೆ ಬುಕ್ ತಂದು ತಲುಪಿಸ್ತೀವಿ, ನಿಮ್ಮ ಬುಕ್ ಬೇಕಾದ್ರೆ ನೀವು ಏನು ಮಾಡಿರಿ, ಒಂದು 20 ರೂಪಾಯಿ ನಮಗೆ ಕಳಿಸ್ರಿ, ನಾನು ನಿಮಗೊಂದು OTP ಹೇಳ್ತೀನಿ, ಆ OTP ಹೇಳಿದ ತಕ್ಷಣ ಮತ್ತೆ ನೀವು ನಮ್ಗೆ ಹೇಳಿದ್ರೆ ಆಮೇಲೆ ನಿಮ್ಮ ಬುಕ್ ಕೊಡ್ತೀವಿ ಅಂತೇಳಿ. ಅಂದ್ರೆ ಸುಳ್ಳು ಹೇಳಿ ಅವ್ರಿಗೆ, ಪಾಪ ಅವ್ರ ಅಮೌಂಟ್ ತಂದು ದುಡ್ಡು ತೊಗೊಳಗತ್ತಾರೆ. ಅಂದ್ರೆ ಫ್ರಾಡ್ ಅಂತೇಳ್ಕ, ಫ್ರಾಡ್ ಕಾಲ್ಸ್ಗಳು ಫೋನ್ದೊಳಗೆ ಬರ್ತಿರ್ತಾವೆ. ಅವರು ಭಾಳ ಬುದ್ಧಿವಂತರು ಇವರು, ಇವೆಲ್ಲ ಕಂಪ್ಯೂಟರ್ ತಜ್ಞರು, ಇವರೆಲ್ಲರೂ IT ತಜ್ಞರು ಇವರು. ಆದರೆ ಆ ಕಂಪ್ಯೂಟರ್ ಜ್ಞಾನವನ್ನು ಮಿಸ್ಯೂಸ್ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಸಮ್ಯಕ ಜ್ಞಾನ ಅನ್ನುವುದಿಲ್ಲ. ನಿಮ್ಮ ಹತ್ರ ಇರುವ ಜ್ಞಾನ, ನಿಮ್ಮ ಬದುಕು, ನಿಮ್ಮ ಸಮಾಜ, ನಿಮ್ಮ ಊರು, ನಿಮ್ಮ ದೇಶ, ನಿಮ್ಮ ಜಗತ್ತು. ಅಂದರೆ ನಾವು ಮತ್ತು ನಮ್ಮ ಜಗತ್ತು, ನಾವು ನಮ್ಮ ಕುಟುಂಬ, ನಾವು ನಮ್ಮ ದೇಶ, ನಾವು ನಮ್ಮ ರಾಜ್ಯ, ನಾವು ನಮ್ಮದು. ಎಲ್ಲರನ್ನ ಬೆಳಗಿಸುವಂಥ ಜ್ಞಾನ ಇರಬೇಕು, ಅದಕ್ಕೆ ಸಮ್ಯಕ ಜ್ಞಾನ ಅಂತೇಳಿ ಕರಿತೀವಿ. ಆಮೇಲೆ ಸಮ್ಯಕ ಚರಿತೆ, ಆ್ಯಕ್ಷನ್ ಕೂಡ ಸರಿಯಾಗಿರಬೇಕು. ಜೈನಿಸಂ ಇನ್ನು ಇದನ್ನು ಕೇಳಿದ್ರು ನೋಡ್ರಿ ಎಕ್ಸಾಮ್ದೊಳಗೆ, 5 ತತ್ವಗಳು ಯಾವು ಅಂತೇಳಿ. ಇದು ಗುಜರಾತ್ ಸೆಟ್ ಎಕ್ಸಾಮ್ದೊಳಗೆ ಕೇಳಿದರು, ಜೈನಿಸಂ ಧರ್ಮದ 5 ತತ್ವಗಳು ಯಾವು. ಮೊದಲನೇ ತತ್ವ ನಾನ್ ವೈಲೆನ್ಸ್, ಅಹಿಂಸಾವಾದಿಗಳು. ಇವರು ಜೈನ ಧರ್ಮದೊಳಗೆ ನೋಡ್ರಿ, ಸಂಜೆ 7 ಆದ ನಂತರ ಅವ್ರು ಊಟ ಮಾಡೋಂಗಿಲ್ಲ ಅಂತಾರೆ, 6 ಗಂಟೆ ಆದ ನಂತರ. ನಾವು ಕೇಳಿದವ್ರಿಗೆ ಜೈನ ಧರ್ಮದ ನಂಬರ್ ಒಬ್ಬರು ಕಾಸಾರ್ ಸರ್ ಅಂತ ಹೇಳಿದ್ರು. ಸೊ ನಮ್ಮ ಮಹೇಶ್ ಕಾಸಾರ್, ಈಗ ಅವರು ಬೀದರ್ಕ್ ಇರ್ತಾರೆ, ಅವರು ಜೂನಿಯರ್ ಕಾಲೇಜ್ ಲೆಕ್ಚರರ್, ಅವರು ಜೈನ ಧರ್ಮದವರು. ಅವ್ರಿಗೆ ಕೇಳಿದೆ, ಸರ್ ನೀವು 6 ಗಂಟೆ ಆದ ನಂತರ ಊಟ ಮಾಡೋಂಗಿಲ್ಲಲ್ರಿ, ಯಾಕೆ ನಾನು. ಅವ್ರು ಏನು ಹೇಳಿದ್ರು, ಸರ್ 6 ಗಂಟೆ ಆದ ನಂತರ ಈವ್ನಿಂಗ್ ಟೈಮ್ದೊಳಗೆ ಅನೇಕ ಕ್ರಿಮಿಕೀಟಕಗಳು ಆಕಾಶದೊಳಗಿಂದು ಅಥವಾ ಈ ಪರಿಸರದೊಳಗಿಂದು ಕ್ರಿಮಿಕೀಟಗಳ ಸಂಖ್ಯೆ, ಸಣ್ಣ ಹುಳುಗಳ ಸಂಖ್ಯೆ ಹೆಚ್ಚಾಗಿರ್ತವೆ ರೀ. ಅವು ಇವು ನಾವು ಊಟ ಮಾಡೋ ಟೈಮ್ದೊಳಗೆ ಬಂದು ನಮ್ಮ ಜೊತೆಗೆ, ಅಂದರೆ ನಾವು ಊಟ ಮಾಡೋ ಟೈಮ್ದೊಳಗೆ ಅವ್ರು ಜರ ಆ ಹುಳುಗಳು ಬಿದ್ದು ಅಂದ್ರೆ ಅವ್ರ ಜೀವ ಹೋಗ್ತದೆ ರೀ. ಅವು ಜೀವ ಹೋಗ್ಲಿಕ್ಕೆ ಕಾರಣೀಭೂತ ನಾವು ಆಗ್ತೀವಿ. ಅದಕ್ಕೆ ಸಂಜೆ ಟೈಮ್ದೊಳಗೆ ನಾವು ಯಾವುದೇ ಪ್ರಾಣಿಗಳನ್ನು, ಯಾವುದೇ ಪಶುಗಳನ್ನು, ಯಾವುದೇ ಕ್ರಿಮಿಕೀಟಗಳನ್ನು ನಾವು ಕೊಲೆ ಮಾಡುವುದಿಲ್ಲ. ನಾವೆಲ್ಲ ಅಹಿಂಸಾ ತತ್ವಗಳು ನೋಡ್ರಿ. ಒಂದು ಇರುವು ಕೂಡ ಅವರು ಸಹಿಸುವ ಪ್ರಯತ್ನ ಮಾಡೋಂಗಿಲ್ಲ ಜೈನ ಧರ್ಮದೊಳಗೆ. ಎಷ್ಟು ಅವ್ರದ್ದು ಧರ್ಮ ಶ್ರೇಷ್ಠದ ನೋಡ್ರಿ, ಎಷ್ಟು ಅಹಿಂಸಾವಾದಿಗಳವರು. ಹಿಂಸೆಯನ್ನು ಮಾಡಲಾರ್ದಂಥ ಧರ್ಮ ಅಂದ್ರೆ ಜೈನ ಧರ್ಮದವರು. ಮೊದಲನೇ ತತ್ವ ಅಹಿಂಸಾವಾದಿಗಳು. ಎರಡನೇ ಹೇಳ್ತಾರೆ ಸತ್ಯ, ಅವರು ಯಾವಾಗಲೂ ಸತ್ಯವಾಗಿ ನಡೆಯುತ್ತಾರೆ, ಆ ಧರ್ಮದ ಜನರದ ಎರಡನೇ ತತ್ವ. ಆಮೇಲೆ ಮೂರನೇ ತತ್ವ, ಇದನ್ನು ಪ್ರಶ್ನೆ ಕೇಳಿದ್ರು, ಆಸ್ತೇಹ. ಆಸ್ತೇಹ ಎಂದರೆ ಏನು? ಆಸ್ತೇಹ ಅಂದರೆ ಕಳ್ಳತನ ಮಾಡಬಾರದು. ನಾವೇನು ಮಾಡ್ತೀವಿ? ಕಳ್ಳತನ ಮಾಡ್ತಿರ್ತೀವಿ. ಕಳ್ಳತನ ಮಾಡಬಾರದು ಅನ್ನುವ ಬೋಧನೆಯು ಈ ಇಲ್ಲ ಹೋಗಿ ಹೋಗಿ ಸಾಕೋಸು ಈ ಧರ್ಮದಲ್ಲಿ, ಜೈನ ಧರ್ಮದಲ್ಲಿ ಹೇಳಲಾಗಿದೆ. ಆಸ್ತೇಯ ಎಂದರೆ ಏನು ಅಂತೇಳಿ ಪ್ರಶ್ನೆ ಕೇಳಿದರು. ವಾಟ್ ಈಸ್ ದ ಮೀನಿಂಗ್ ಆಫ್ ಆಸ್ತೇಯ? ಆಸ್ತೇಯ ಅಂದರೆ ನಾಟ್ ಸ್ಟೀಲಿಂಗ್, ಕಳ್ಳತನ ಮಾಡಬಾರ್ದು. ಬಟ್ ಬಿಡ್ತೇವೇನು, ಸಿಕ್ತಂದ್ರೆ ನಾವು ಕದೀತೇವೆ, ಬಟ್ ಕಳ್ಳತನ ಮಾಡಬಾರ್ದು ಅಂತೇಳಿ ಜೈನ ಧರ್ಮ ಹೇಳುತ್ತದೆ. ನಾಲ್ಕನೇದು ಅಪರಿಗ್ರಹ. ಎಂಥ ಶಬ್ದದ ರೀ ಅಪರಿಗ್ರಹ? ಇದನ್ನು ನೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಪರಿಗ್ರಹ? ಅಪರಿಗ್ರಹ ಎಂದರೆ ಸಂಗ್ರಹ ಮಾಡಿ ಇಡಬಾರದು, ಸಂಗ್ರಹ ಮಾಡಿ ಕೂಡಿ ಇಡಬಾರದು. ಕೆಲವೊಬ್ಬರು ಕೂಡಿ ಇಡ್ತಿರ್ತಾರೆ, ನಮ್ಮ ಮನೆಯಾಗ ನಮ್ಮ ಮೇಡಮ್ ಎಲ್ಲ ತಂತಂದು ಬಂದು ತಂದಿಡ್ರಿ. ಜೋಳ ಆಗ್ಯವನಂದ್ರೆ ಮತ್ತೊಂದು 10 ಚೀಲ ಜೋಳ ತಂದಿಡ್ರಿ. ಗೋಧಿ ಆಗ್ಯದನ್ನು ಒಂದು 10 ಚೀಲ ತಂದಿಡ್ರಿ. ಸಕ್ಕರೆ ಆಗ್ಯದ್ರೆ ಮತ್ತೆ 10 ಸಕ್ಕರೆ ತಂದಿಡ್ರಿ. ಬೆಲ್ಲ ಅಂದರೆ ಬೆಲ್ಲ ಬರೀ ಸ್ವಲ್ಪ ತಂದು ಸಂಗ್ರಹ ಮಾಡಿ ಇಡೋದು. ಹಪೇಪಿ ಎಲ್ಲ ಬೇಕು, ನನಗೇ ಬೇಕು. ಹಂಗೆ ನನಗೇ ಬೇಕು ಅನ್ನಬಾರ್ದು ಅಂತ ಹೇಳ್ತಾರೆ ಇವರು ಜೈನಿಸಂ ಧರ್ಮದವರು. ಒಬ್ಬರು ಒಂದು ಸಲ 1 ಎಕರೆ ಹೊಲ ತೊಗೊಂಡ್ರೆ ಇನ್ನೊಂದು 2 ಎಕರೆ ಹೊಲ ಬೇಕು. ಒಬ್ಬರು ಒಂದು ಮನೆಯಾಗನ ಇನ್ನೊಂದು ಮನೆ ಬೇಕು. ಒಂದು ತೊಲೆ ಬಂಗಾರಾಗನ ಇನ್ನೊಂದು 2 ತೊಲೆ ಬಂಗಾರ ಬೇಕು. 10 ಪ್ಯಾಂಟ್ ಆಗನ ಮತ್ತೊಂದು 20 ಪ್ಯಾಂಟ್ ಬೇಕು. ಬರೇ ಬೇಡ್ತಾವ್ರಿ. ಅದಕ್ಕೆ ಹಗರಿಯ ಆತರ ಹಗರಿಯ ಎಲ್ಲ ಬೇಡವ್ರಿಗೆ ನಾ ಬೇಕು ಬೇಕಂತಿರ್ತವೆ ನೋಡ್ರಿ. ನಾ ಕೊಡು. ಅರೆ ನಿಮ್ಮ ಜೈನ ಧರ್ಮ ಏನಂತದ್ರಿ, ಜಾಸ್ತಿ ಬೇಡಬೇಡ್ರಿ. ಓಯ್ಯಪ್ಪ, ಎಷ್ಟು ಹತ್ತದ ಅಷ್ಟೇ ತಗೋರಿ. ಎಷ್ಟು ಹತ್ತು ನಿಮ್ಗೆ ಎಷ್ಟು ಬೇಕು ನೋಡ್ರಿ. ವರ್ಧಮಾನ ಮಹಾವೀರರ ಹೇಳಿದ ಮಾತದಿರೋದು. ಆದರೆ ಇದು ಮಾತು ಎಲ್ಲರೂ ಕೇಳ್ತಾರೇನ್ರಿ? ಕೇಳಲ್ಲ. ಬರೀ ಎಲ್ಲ ಏನು ಮಾಡ್ತಾರೆ, ಗ್ವಾಳೆ ಮಾಡಿ ಇಡ್ಲಿಕ್ಕತ್ತಾರ್ರಿ. ಒಬ್ಬೊಬ್ರದ್ದು ನೋಡ್ರಿ, ಎಷ್ಟು ಸೌಕರ್ಯ ಅದರ, ಎಷ್ಟು ಬಂಗಾರ ಅದ, ಎಷ್ಟು ರೊಕ್ಕ ಅದ. ಏ ಮೈ ಗಾಡ್ ಅಂದ್ರೂ ಹಂಗೆ ಏನೋ ಬೇಕಂದ್ರೆ ಮೈ ಬಿಡಬೇಕು ಇವರು. ವರ್ಧಮಾನ ಮಹಾವೀರ ಬಿಡ್ತಾರೆ ಏಟ ಎಷ್ಟು ಬೇಕಂತೀವೋ ಹೋಗಕ್ಕರ ತೊಗೊಂಡು ಹೋಗೋವಿದ್ದೇನೋ ಅಂತಾರೆ. ಅಪರಿಗ್ರಹ ಎಂದರೆ ಸಂಗ್ರಹ ಮಾಡಿ ಇಡಬಾರದು. ಅಪರಿಗ್ರಹ ನೆನಪನ್ನಾಗಿ ಇಟ್ಕೋರೋದು. ಆಮೇಲೆ
ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂದರೆ ಮದುವೆ ಮಾಡಿಕೊಳ್ಳಾರ್ದು ಇರಬೇಕು ಅಂತೇಳಿ ಈ ಧರ್ಮದವರು ಹೇಳುತ್ತಾರೆ. ಈ ಧರ್ಮದವು ಈ ಒಂದು ಐದು ತತ್ವಗಳು ಇವೆ. ಆಮೇಲೆ ಇವರು ಏನಂತಾರೆ ರೀ, ಜೈನ ಧರ್ಮದ ಸಾಹಿತ್ಯದಲ್ಲಿ ಎರಡು ಪ್ರಕಾರದ ಸಾಹಿತ್ಯಗಳಿವೆ. ಒಂದು ಅಗಮ್ ಲಿಟ್ರೇಚರ್. ಹೋಗಮ್ಮ ಈ ಕಡೆ ಹೋ, ಹೋಗಿ ಅಕ್ಕ. ನಮ್ಮ ಅಕ್ಕ ಅದಾಳ್ರಿಕೆ ಮಾದೇವ ಅಕ್ಕ. ಹಾಂ ಅಕ್ಕ ಬೆಕ್ಕ. ಹ್ಞೂ, ಜೈನಿಸಮ್ದೊಳಗೆ ಎರಡು ಲಿಟ್ರೇಚರ್, ಒಂದು ಅಗಮ್ ಲಿಟ್ರೇಚರ್, ಒಂದು ನಾನ್ ಅಗಮ್ ಲಿಟ್ರೇಚರ್. ಅಗಮ್ ಲಿಟ್ರೇಚರ್ ಎಂದರೆ ಅಗಮ್ ಬಂದ್ರೆ ನಮ್ಮ ಮೇಡಮ್ ಬರೀ ಹಬ್ಬದಿನ ಬರೀ ತಿರುಗಾಡೋದು ಮಾಡೋದು ಹಬ್ಬ ಛಲಕ್ ಛಲಕ್ ಛಲಕ್. ಅಗಮ್ ಲಿಟ್ರೇಚರ್ ಎಂದರೆ ವರ್ಧಮಾನ ಮಹಾವೀರರು ಹೇಳಿದ ತತ್ವಗಳನ್ನು ಅಭ್ಯಾಸ ಮಾಡುವ ಶಾಸ್ತ್ರಕ್ಕೆ ಅಗಮ್ ಲಿಟ್ರೇಚರ್ ಎಂದು ಕರೆಯುತ್ತಾರೆ. ಇದರಲ್ಲಿ ಒರಿಜಿನಲ್ ಮಹಾವೀರರು ಅಥವಾ ತೀರ್ಥಂಕರರು ಯಾವ್ಯಾವ ಸೂತ್ರಗಳನ್ನು ಹೇಳಿದ್ದಾರೆ, ಏನೇನು ಹೇಳಿದ್ದಾರೆ, ಅವರು ಹೇಳಿದ ಮಾತುಗಳನ್ನೇ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಸಾಹಿತ್ಯಕ್ಕೆ ಅಗಮ್ ಲಿಟ್ರೇಚರ್ ಎಂದು ಕರೆಯುತ್ತಾರೆ. ನಾನ್ ಅಗಮ್ ಲಿಟ್ರೇಚರ್ ಅಂದರೆ ವರ್ಧಮಾನ ಮಹಾವೀರರು ಹೇಳಿದ ವಿಚಾರಗಳ ಮೇಲೆ ಸಂತರು, ಸಾಧುಗಳು ಅಥವಾ ಮಹಾಪುರುಷರು ಅಥವಾ ತುಂಬ ಸ್ಕಾಲರ್ ವ್ಯಕ್ತಿಗಳು ಅವರು ಹೇಳಿದ ಗ್ರಂಥದ ಮೇಲೆ ವಿವರಣೆಯನ್ನು ಹೇಳುತ್ತಾರೆ, ಅಂಥ ಸಾಹಿತ್ಯಕ್ಕೆ ಅಗಮ್ ಲಿಟ್ರೇಚರ್, ನಾನ್ ಅಗಮ್ ಲಿಟ್ರೇಚರ್ ಎಂದು ಕರೆಯುತ್ತಾರೆ. ಇವರು ಹೇಳಿದ್ದು ಒರಿಜಿನಲ್ ಮಹಾವೀರ ಹೇಳಿದ್ದು ಓದೋದು, ಇವರು ಏನು ಮಾಡ್ತಾರೆ ಮಹಾವೀರ ಹೇಳಿದ್ದನ್ನು ಇವರು ತಮ್ಮ ಭಾಷೆದೊಳಗೆ ಹೇಳ್ತಾರೆ. ಇವರೆಲ್ಲರೂ ಸ್ಕಾಲರ್, ಬುದ್ಧಿವಂತ ಜನರು. ಈಗ ಬಸವಣ್ಣನವರು ಬರೆದಿದ್ದು ಒಂದು ವಚನ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೆಯೋರು ಇರ್ತಾರೆ ಕೆಲವೊಬ್ಬರು, ಅದರದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬರೆದಿರ್ತಾರೆ, ಅದನ್ನು ನಾವು ಓದ್ತೀವಿ. ಬಸವಣ್ಣ ಹೇಳಿದ್ದು ಅಥವಾ ಈ ಐದಕ್ಕೆ ಲಕ್ಕಮ್ಮ, ಐದಕ್ಕೆ ಲಕ್ಕಮ್ಮ ಹೆಂಗೆ ಅದಳತ್ರಿ ಒಂದು ಸಲ ಬಸವಣ್ಣನವರು ಟೈಮ್ದೊಳಗೆ, ಯಾಕೆ ಕೇಳ್ರಿ ಇದನ್ನು ನಿಮಗೂ ಅದ ರೀ. ಗಂಡ ಏನು ಮಾಡಿರ್ತಾನೆ, ಅಕ್ಕಿ ಹಾಯ್ಕೊಂಡು ಬಂದಿರ್ತಾನೆ ಅಲ್ಲ, ಆದರೆ ಜಾಸ್ತಿ ಅಕ್ಕಿ ಹಾಕ್ಕೊಂಡು ತೊಗೊಂಬಂದಿರ್ತಾನೆ. ಏನು ಅಕ್ಕಿ ಹಾಕೊಂಡು ತಂದು ಹೆಂಡತಿ ಕೊಡ್ತಾನೆ ಹಂಗೆ ಲಕ್ಕಮ್ಮಗೆ, ಲಕ್ಕಮ್ಮ ತಗೋ ಅಂತೇಳಿ. ಲಕ್ಕಮ್ಮ ಏನಂತಾಳೆ, ಒಮ್ಮೆ ಹಿಂಗೆ ಲಕ್ಕಮ್ಮ ಹಿಂಗೆ ಒಮ್ಮೆ ಏ ಇವತ್ತು ಅಕ್ಕಿ ಯಾಕೆ ಜಾಸ್ತಿ ತೊಗೊಂಡು ಬಂದಿದ್ದಿ, ಏ ಇಲ್ಲ ಅಲ್ಲಿ ಬಸವಣ್ಣನವರು ಅನುಭವ ಮಂಟಪದೊಳಗೆ ಎಲ್ಲ ಕಡೆ ಚೆಲ್ಲಿದ್ದು ಅಕ್ಕಿ, ಅದಕ್ಕೆ ನಾ ಎಲ್ಲ ಗ್ವಾಳೆ ಮಾಡ್ಕೊಂಡು ತೊಗೊಂಡು ಬಂದಿನಿ, ನಿನಗೆ ಯಾರು ಗ್ವಾಳೆ ಮಾಡ್ಕೊಂಡು ತೊಗೊಂಬಂದರು, ನಿನಗೆ ಯಾರು ಸಂಗ್ರಹ ಮಾಡ್ಕೊಂಡು ತೊಗೊಂಬಂದರು, ಇಲ್ಲ ಬಿದ್ದಿತ್ತು ಅಂತೇಳಿ ನಾ ತೊಗೊಂಡು ಬಂದಿನಿ ಅಕ್ಕ ಅಂತ ಹೇಳ್ತಾನೆ. ಏ ಲಕ್ಕಮ್ಮ ನಾ ತೊಗೊಂಡು ಬಂದಿನಿ, ನಿನ್ನ ಹೊಟ್ಟೆ ಎಷ್ಟದ, ಒಂದು ಗೇಣು ಹೊಟ್ಟೆ, ಒಂದು ಗೇಣು ಹೊಟ್ಟೆ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಅಕ್ಕಿ ಹತ್ತವ ನಿನಗೆ, ಒಂದು ಮುಟ್ಟಿಗೆ, ಒಂದು ಮುಟ್ಟಿಗೆದಷ್ಟು ಅಕ್ಕಿ ನಮಗೆ ಸಾಕು, ಉಳಿದಿದ್ದ ಅಕ್ಕಿ ನೀನು ಯಾಕೆ ತೊಗೊಂಡು ಬಂದಿ ಅಂತೇಳಿ ಐದಕ್ಕಿ ಲಕ್ಕಮ್ಮ ಗಂಡನಿಗೆ ಹೇಳಿ ಮತ್ತೆ ಹೊಳಿ ಕಳಿಸ, ಹೋಗು ಹೋಗಿ ಅಕ್ಕಿ ನಮಗಿಷ್ಟೇ ಒಂದೇ ಒಂದೇ ಬೊಗಸಿ ಅಕ್ಕಿ ನಮ್ಮ ಮನೆಯೊಳಗೆ ಇಟ್ಕೊಂಡು ಉಳಿದಿದ್ದೆಲ್ಲ ಅಕ್ಕಿ ಒಯ್ದು ಬಸವಣ್ಣನವ್ರು ಹೇಳು ಇಲ್ಲೆಲ್ಲ ಚೆಲ್ಲವ್ರಿ ಅಂತೇಳಿ ಅಲ್ಲಿ ಅನುಭವ ಮಂಟಪದೊಳಗೆ ದಾಸೋದೊಳಗೆ ಒಯ್ದು ಕೊಟ್ಟು ಬಾ ಅಂತೇಳಿ. ನಮ್ಮ ಲಕ್ಕಮ್ಮ ನಾ ಯಾಕೆ ತಂದಿಲ್ಲ ಅಕ್ಕಿ ಅಂತ, ನಮ್ಮ ಲಕ್ಕಮ್ಮ ಬೇರೆ ಅಪ್ಪ, ನಮ್ಮ ಲಕ್ಕಮ್ಮ ಜಾಡ್ಜಿ ಬಿಡ್ತಾಳೆ ಏಟ ಜಾಸ್ತಿ ಅಕ್ಕಿ ತೊಗೊಂಬರತ್ತಾರೆ. ಐದಕ್ಕಿ ಲಕ್ಕಮ್ಮ ಹನ್ನೆರಡನೇ ಶತಮಾನದ ಶರಣೆ ಎಂಥವ್ರು ಇರ್ತಾರೆ ನೋಡ್ರಿ, ಎಂತೆಂಥ ಶರಣರು, ಎಂತೆಂಥ ತತ್ವಗಳು ಅವರನ್ನು ಹೇಳರ್ರಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ನರನ್ನು ಹೊಗಳುವ ಕುನ್ನಿಗಳಿಗೆ ನಾನೇನು ಕರೆಯಲಿ ರಾಮನಾಥ. ಹಾಂ ಹೇಳ್ಯಾರ ಅವರೊಬ್ಬರು ಹೇಳ್ಯಾರ ಜೇಡರ ದಾಸಿಮಯ್ಯನವರು, ಐದಕ್ಕೆ ಲಕ್ಕಮ್ಮನವ್ರು ಹೇಳ್ಯಾರ ರೀ, ನಮ್ಮದು ಯಾರು ಅಕ್ಕ ಮಾದೇವರು ಹೇಳ್ಯಾರ, ಎಂತೆಂಥ ಮಾತದವ್ರಿ. ಅವರೆಲ್ಲ ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ನಡೆಸಿದೆವು ಅಂದ್ರೆ ಅದ್ಭುತ ಜೀವನ. ನಾವು ಏನು ಮಾಡ್ತೀವಿ ಅದೆಲ್ಲ ಬಿಡ್ತೀವಿ ರೀ, ಬರೀ ಟೆನ್ಷನ್ 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 ಥೋ, ನಾವು ಜೀವನ ಟೆನ್ಷನ್ದೊಳಗೆ ಸತ್ತು ಹೋಗ್ಬಿಡ್ತೀವಿ, ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನೋ ವಿಚಾರದೊಂದಿಗೆ ಜೈನಿಸಮ್ ಧರ್ಮದ ಒಂದು ಮಾಹಿತಿಯನ್ನು ನನಗೆ ತಿಳಿದಷ್ಟು ಹೇಳಿದ್ದೇನೆ. ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್, ಈ ನಾನು ಬೋರ್ಡ್ ಮೇಲೆ ಬರೆದಿದ್ದು ಪ್ರಶ್ನೆಗಳು ಪೇಪರ್ದಲ್ಲೂ ಬರಬೇಕು, ನೀವು ಪರೀಕ್ಷೆ ಪಾಸ್ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ ರೀ.